ಇಂದ ಒಂದು ಇವತ್ತು ಅಪ್ಡೇಟ್ ಬಂದಿದೆ, ಆ ಅಪ್ಡೇಟ್ ನಂತರ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡ್ಬೋದು. ಸಬ್ಜೆಕ್ಟ್ ಬಂದುಬಿಟ್ಟು ಕಂಡಕ್ಟ್ ಆಫ್ ಯು ಜಿ ಬಾರ್ ಪಿ ಜಿ ಪ್ರಾಕ್ಟಿಕಲ್ ಆ್ಯಂಡ್ ಯು ಜಿ ಪ್ರಾಜೆಕ್ಟ್ ವೈವೈಸ್ ಎಕ್ಸಾಮಿನೇಷನ್ ಜುಲೈ ಬಾರ್ ಆಗಸ್ಟ್ 2021. ಯು ಜಿ ಪಿ ಜಿ ಮತ್ತು ಪ್ರಾಕ್ಟಿಕಲ್ ಮತ್ತು ವೈವೈ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಬಂದಿದೆ. ಏನಂದರೆ ಈ ಯು ಜಿ ಪಿ ಜಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಮತ್ತು ವೈವಾ ವೈಸ್ ಎಕ್ಸಾಮಿನೇಷನ್ನ ಕಾಲೇಜುಗಳು ಕಂಡಕ್ಟ್ ಮಾಡಬೇಕಂದ್ರೆ ಯಾವ ಥರ ಕಂಡಕ್ಟ್ ಮಾಡಬೇಕು, ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ ಸೆಮ್ ಯು ಜಿನ 27 29 ಬ್ಯಾಚ್ ಡಿಪಾರ್ಟ್ಮೆಂಟ್ ಅಪ್ಲೋಡ್ ಮಾಡಿ ಅಪ್ರೂವ್ ಮಾಡಬೇಕಂತೆ. ನಂತರ ಅಲೋಕೇಷನ್ ಆಫ್ ಎಕ್ಸಾಮಿನೇಷನ್ ಬೈ ಪ್ರಿನ್ಸಿಪಾಲ್ ಇನ್ ರೆಸ್ಪೆಕ್ಟ್ ಇನ್ಸ್ಟ್ರಕ್ಷನ್, ಆಮೇಲೆ ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಮೆನ್ಷನ್ ಮಾಡಿದ್ದಾರೆ. ಅಲೋಕೇಷನ್ ಕೂಡ ಕೊಟ್ಟಿದ್ದಾರೆ ಮತ್ತು ಬ್ಯಾಚ್ ಥರ ಮಾಡೋಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ಸೆಕೆಂಡ್ ಸೆಮ್ ಯು ಜಿ, ಫಸ್ಟ್ ಸೆಮ್ ಪಿ ಜಿ, ಎಮ್ ಟೆಕ್, ಎಮ್ ಸಿ ಎ, ಸೆವೆಂತ್ ಆ್ಯಂಡ್ ಏಟ್ ಸೆಮ್ ಬಿ ಇ ಬಾರ್ ಬಿ ಟೆಕ್ ಬಾರ್ ಬಿ ಪ್ಲ್ಯಾನ್, ಸೆವೆಂತ್ ಆ್ಯಂಡ್ ಏಟ್ ಸೆಮ್ ಬಿ ಇ ಬಿ ಟೆಕ್ ಬಿ ಪ್ಲ್ಯಾನ್, 2015-17 ಬ್ಯಾಚು ವೈವಾ ವಯಸ್ಸು, 3rd to 5th semester ಎಮ್ ಸಿ ಎ ಓನ್ಲಿ ಬ್ಯಾಕ್ಲಾಗ್ ಮಾತ್ರ. ಇವರಿಗೆ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾರ್ಯಾರಿಗೆ ಇವರಿಗೆಲ್ಲ ಯಾರಿಗೆ ಪ್ರಮೋಟ್ ಮಾಡಲ್ಲ ಅವ್ರಿಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವರಿಗೆ ಅಂದರೆ ಫಸ್ಟ್ ಬಾರ್ ಸೆಕೆಂಡ್ ಸೆಮ್ ಯು ಜಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಂದರೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಹೋಗಿ ನೀವು ವೆಬ್ಸೈಟ್ ಚೆಕ್ ಮಾಡ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಡೇಟ್ ಇದೆ. ಮತ್ತು ಕೋವಿಡ್ ನಡೆಯುವ ಪ್ರೊಟೋಕಾಲ್ ಕಂಪಲ್ಸರಿ ನೀವು ಫಾಲೋ ಮಾಡಬೇಕು. ಮತ್ತು ಒಂದೇ ಕಾಲೇಜಲ್ಲಿ ಎಕ್ಸಾಮಿನೇಷನ್ ಆರ್ ಟು ಬಿ ಕಂಡಕ್ಟೆಡ್ ಬೈ ಬೋತ್ ಎಕ್ಸಾಮಿನೇಷನ್ ಫ್ರಮ್ ದ ಸೇಮ್ ಕಾಲೇಜ್, ಅಂದರೆ ಒಂದೇ ಕಾಲೇಜಲ್ಲಿ ಎಲ್ಲ ಕೂಡ ಕಂಡಕ್ಟ್ ಮಾಡಬೇಕಾಗುತ್ತೆ. ಮತ್ತು ಕಾಲೇಜ್ ಆರ್ ಪರ್ಮಿಟೆಡ್ ಕಂಡಿರ್ತ ಪ್ರಾಕ್ಟಿಕಲ್ ಬರ್ ವೈವ್ ಎಕ್ಸಾಮಿನೇಷನ್ ವಿತ್ ಇಂಟರ್ನಲ್ ಎಕ್ಸಾಮ್ ಟು ದ ಕಾಲೇಜ್ ಆ್ಯಂಡ್ ಎಕ್ಸ್ಟರ್ನಲ್ ಎಕ್ಸಾಮ್ ಫ್ರಮ್ ಡಿಫ್ರೆಂಟ್ ಕಾಲೇಜ್. ಇಂಟರ್ನಲ್ ಎಕ್ಸಾಮ್ ನೀವು ಅವೈಲೇಬಲ್ ಇರಲಿಲ್ಲ ಅಂದರೆ ಮಾತ್ರ ನೀವು ಬೇರೆ ಕಾಲೇಜಿಂದ ಎಕ್ಸ್ಟರ್ನಲ್ ಎಕ್ಸಾಮ್ ತೊಗೋಬೋದು. ಇಲ್ಲಾಂದರೆ ನಿಮ್ಮ ಸೇಮ್ ಕಾಲೇಜ್, ನಿಮ್ಮ ಕಾಲೇಜಲ್ಲ ಇಂಟರ್ನಲ್ ಎಕ್ಸಾಮ್ ಮತ್ತು ಎಕ್ಸ್ಟರ್ನಲ್ ಎಕ್ಸಾಮ್ ಕೂಡ ನೀವು ತೊಗೋಬೋದು. ಎಕ್ಸಾಮ್ ಅಲಾಟ್ಮೆಂಟ್ ಆ್ಯಂಡ್ ಚೇಂಜ್ ಫ್ರೀಕ್ವೆಂಟ್ ಮಸ್ಟ್ ಬಿ ಡನ್ ಬೈ ದ ಪ್ರಿನ್ಸಿಪಾಲ್, ಅಂದರೆ ಪ್ರಿನ್ಸಿಪಾಲಿಗೆ ಪರ್ಮಿಷನ್ ಇರುತ್ತೆ. ಪ್ರಿನ್ಸಿಪಾಲ್ ಕೂಡ ನೀವು ಇಂಟರ್ನಲ್ ಯಾರು ಬೇಕು ಎಕ್ಸ್ಟರ್ನಲ್ ಯಾರು ಬೇಕು ಕೂಡ ಅವ್ರಿಗೆ ಕಂಡಕ್ಟ್ ಮಾಡ್ಬೋದು. ಮತ್ತು ಅಪಾಯಿಂಟ್ಮೆಂಟ್ ಆರ್ಡರು ವೆಬ್ಬಲ್ಲಿ ಅವೈಲೇಬಲ್ ಆಗುತ್ತೆ. ಡೇಟು ಗೀಟು ಎಲ್ಲ ನೀವು ಡೌನ್ಲೋಡ್ ಮಾಡಬೇಕು ಮತ್ತು ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಪ್ರಿನ್ಸಿಪಲ್ ಮಸ್ಟ್ ಎನ್ಶೂರ್ ದಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಸ್ಮೂತ್ಲಿ, ಅಂದರೆ ಕೋವಿಡ್ ಪ್ರೋಟೋಕಾಲ್ ಪ್ರಕಾರ ಸ್ಮೂತಾಗಿ ಎಕ್ಸಾಮಿನೇಷನ್ ನಡೀಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ಯಾರ್ಯಾರಿಗೆ ಅಂತ ನಾನು ನಾಳೆ ಹೇಳಿದೆ, ಇವರಿಗೆ ಎಕ್ಸಾಮ್ ಯಾರಿಗೆ ಪ್ರಮೋಟ್ ಮಾಡಲ್ಲ ಅವ್ರಿಗೆ ಕೂಡ ಇದು ಮಾಡ್ತಾಯಿದ್ದಾರೆ.